ನಮಸ್ತೆ ವೀಕ್ಷಕರೇ ಭಾಗ್ಯಲಕ್ಷ್ಮೀ ಧಾರಾವಾಹಿಯ ಲಕ್ಷ್ಮೀ ಪಾತ್ರಧಾರಿಯ ಆಗಿರುವಂತಹ ಅವರ ಜೀವನದಲ್ಲಿ ಏನಾಗ್ತಿದೆ ಅವರು ಬಂದಿದ್ದಾದರೂ ಹೇಗೆ ಈ ಧಾರಾವಾಹಿಗೆ ಇದರ ಬಗ್ಗೆ ಇದೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮೊದಲು ನಮ್ಮ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಒದ್ದೆ ಹೌದು ವೀಕ್ಷಕರೇ ಮಂಗಳಗೌರಿ ಧಾರಾವಾಹಿಯ ನಂತರ ಬಂದಿದ್ದೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮಂಗಳಗೌರಿ ಧಾರಾವಾಹಿ ಹೇಗೆ ಪ್ರಸಿದ್ಧಿಯನ್ನು ಹೊಂದಿತ್ತು ಹಾಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಸಹ ಏಳು ಪಾಯಿಂಟ್ ಏಳು ಟಿ ಆರ್ ಪಿ ಪಡೆದುಕೊಂಡು ಕಲರ್ಸ್ ಕನ್ನಡದ ಟಾಪ್ ಒನ್ ಧಾರಾವಾಹಿ ಎಂದು ಅನಿಸಿಕೊಳ್ತಿದೆ ಅದಲ್ಲದೆ ಈ ಧಾರಾವಾಹಿಯಲ್ಲಿ ನಮ್ಮ ಸುಷ್ಮಾ ಅವರು ಸಹ ಭಾಗ್ಯಾಳ ಎಂಬ ಪಾತ್ರದಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ ಸುಷ್ಮಾ ಅವರು ಮಂಗಳಗೌರಿ ಮತ್ತು ಮಂಗೌಳ್ ಮತ್ತು ಪುಟ್ಟಗೌರಿ ಮದುವೆ ಈ ಎರಡರಲ್ಲೂ ಸಹ ಭಾಗವಹಿಸಿದ್ರು ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂದರೆ ಇದೊಂದೇ ಕಾರಣ ಲಕ್ಷ್ಮಿ ಲಕ್ಷ್ಮೀ ಆಗಿರುವಂಥ ಭೂಮಿಯವರು ಸ್ವತಃ ಡ್ಯಾನ್ಸರ್ ಆಗಿದ್ದಾರೆ ತೆಲುಗಿನಲ್ಲಿ ಪ್ರಸಾರವಾಗುತ್ತಿದ್ದ ಜೂನಿಯರ್ ಎಂಬ ಒಂದು ರಿಯಾಲಿಟಿ ಶೋನಲ್ಲಿ ಅವರು ಸಹ ಭಾಗವಾಗಿ ಭಾಗಿಯಾಗಿದ್ದರು ಅದಲ್ಲದೆ ಅವರು ಅದರಲ್ಲಿ ಗೆದ್ದಿದ್ದು ಉಂಟು ಮತ್ತು ಕಲರ್ಸ್ ಕನ್ನಡದ ಡ್ಯಾನ್ಸ್ ಸ್ಟಾರ್ ಎಂಬ ಕಾರ್ಯಕ್ರಮದಲ್ಲೂ ಸಹ ಅವರು ಭಾಗಿಯಾಗಿದ್ದರು ಹೀಗೆ ಡ್ಯಾನ್ಸಿಂಗ್ ಸ್ಟಾರ್ ಆಗಿರುವಂತಹ ನಮ್ಮ ಭಾಗ್ಯ ಲಕ್ಷ್ಮಿಯ ಲಕ್ಷ್ಮಿಯವರು ಈಗ ನಟನೆಯಲ್ಲಿ ತಮ್ಮ ಹೆಸರನ್ನು ಚಾಪು ಮಾಡ್ತಾ ಇದ್ದಾರೆ